ನಾವು ಬೆಳಗಿನಿಂದಲೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಗಳಲ್ಲಿ ಯಾವ ರೀತಿ ಆಗಿದೆ ರೆಸಾರ್ಟ್ ಬಳಿಯ ದೃಶ್ಯ ಅಂತ ಹೇಳಿ ಯಾಕಂದ್ರೆ ಕ್ಷಣ ಕ್ಷಣದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಅವರ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ರಾತ್ರಿ ಇಂದಲೇ ರೆಸಾರ್ಟ್ ಬಳಿ ಬೆಂಬಲಿಗರು ಅಲ್ಲಿ ಬೀಡು ಬಿಟ್ಟಿದ್ದಾರೆ ಆಲ್ರೆಡಿ ಬಂದ್ ಬಿಟ್ಟಿದ್ದಾರೆ ಅಲ್ಲಿ ರೆಸಾರ್ಟ್ ಬಳಿ ಜಮಾಯಿಸಿದ್ದಾರೆ ಶಶಿಕಲಾ ಬೆಂಬಲಿಗರು ಕಾರ್ ಆಗಿರಬಹುದು ಕ್ಯಾಬ್ ಆಗಿರಬಹುದು ಟಿಟಿಗಳನ್ನು ಮಾಡ್ಕೊಂಡು ಬಂದು ತಂಡೋಪತಂಡವಾಗಿ ಅವರ ಬೆಂಬಲಿಗರು ಆಗಮಿಸಿದ್ದಾರೆ ಇವತ್ತಿನಿಂದಲೇ ಹಬ್ಬ ಶುರು ನಮಗೆ ಯಾಕಂದ್ರೆ ಚಿನ್ನಮ್ಮ ಅವರ ಎಂಟ್ರಿ ಆಗ್ತಾ ಇದೆ ತಮಿಳುನಾಡಿಗೆ ಅಂತ ಹೇಳಿ ಹಬ್ಬದ ರೀತಿಯಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ ಮನೆಯಲ್ಲಿ ಯಾವುದಾದರೂ ಒಂದು ಫಂಕ್ಷನ್ ಇರುವ ರೀತಿಯಲ್ಲಿ ಅಥವಾ ಅಮ್ಮನ ಏನಾದರೂ ವಿಚಾರಗಳು ಇದ್ದರೆ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಡೆ ಈಗ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ ಇಡೀ ಒಂದವರ ಬೆಂಬಲಿಗರಲ್ಲಿ ಖುಷಿಯ ವಾತಾವರಣ ಕಾಣಿಸ್ತಾ ಇದೆ ತಿರುಪತಿಯಿಂದ ಪ್ರಸಾದವನ್ನ ತಂದಿದ್ದಾರೆ ಅವರ ಬೆಂಬಲಿಗರು ಪೂರ್ಣ ಕುಂಭ ಸ್ವಾಗತ ಕೋರೋದಿಕ್ಕೆ ಅವರ ಬೆಂಬಲಿಗರು ಮುಂದಾಗಿದ್ದಾರೆ ಚಿನ್ನಮ್ಮನಿಗಾಗಿ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ವೆಲ್ಕಮ್ ಮಾಡೋದಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಪೂಜಾ ಸಾಮಗ್ರಿಗಳನ್ನು ತಂದಿದ್ದಾರೆ ತಿರುಪತಿಯಿಂದ ಪ್ರಸಾದವನ್ನ ತಂದಿದ್ದಾರೆ ಇನ್ನು ಮುಂದೆ ಯಾವುದೇ ರೀತಿಯ ಅನಾಹುತ ಆಗಬಾರದು ಇನ್ನು ಮುಂದೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಅವರ ಈ ಒಂದು ವರ್ಷ ನಾಲ್ಕು ವರ್ಷಗಳ ಕಾಲ ಏನಿದೆಲ್ಲ ಅದುವೇ ಆ ರೀತಿಯ ಕೆಟ್ಟ ದಿನಗಳು ಮುಗಿದು ಹೋಗಲಿ ಮುಂದಿನ ದಿನಗಳು ಶುಭದಾಯಕವಾಗಿರಲಿ ಅಂತ ಹೇಳಿ ಹಾರೈಸಿ ಹರಸಿ ಈಗಾಗ್ಲೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಂದ ಪ್ರಸಾದವನ್ನು ತಂದಿದ್ದಾರೆ ಇವತ್ತಿನಿಂದಲೇ ಈ ಒಂದು ಗ್ರ್ಯಾಂಡ್ ಎಂಟ್ರಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಅವರ ಅಭಿಮಾನಿಗಳು ಬೆಂಬಲಿಗರು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ನಾಲ್ಕು ವರ್ಷಗಳ ಬಳಿಕ ಶಶಿಕಲಾ ಅವರು ತವರು ರಾಜ್ಯಕ್ಕೆ ಮರಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನು ಅವರು ಬೆಂಬಲಿಗರು ಇಲ್ಲಿ ರೆಸಾರ್ಟ್ ಬಳಿ ಮಾಡಿದ್ದಾರೆ ಏನು ತಿರುಪತಿ ಬಳಿಯಿಂದ ತಿರುಪತಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪೂರ್ಣ ಕುಂಭ ಒಂದು ಪೂಜಾ ಸಾಮಗ್ರಿಗಳನ್ನು ಸಹ ಇಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು ಅವರು ಶಶಿಕಲಾಗೆ ಒಂದು ಅದ್ದೂರಿಯಾಗಿ ಒಂದು ಒಂದು ಸ್ವಾಗತ ಕೋರೋದಕ್ಕೆ ಮತ್ತೆ ಅವರಿಗೆ ಒಂದು ದೇವರ ಒಂದು ಪ್ರಸಾದವನ್ನ ನೀಡಿ ಅವರನ್ನ ತವರು ರಾಜ್ಯಕ್ಕೆ ಸ್ವಾಗತ ಮಾಡಬೇಕು ಅಂತ ಹೇಳಿ ಈಗ ತಿರುಪತಿಯಿಂದ ಒಂದು ಪ್ರಸಾದವನ್ನು ಸಹ ಅವರ ಬೆಂಬಲಿಗರು ತರಿಸಿದ್ದಾರೆ ಏನು ಒಂದು ಪೂರ್ಣ ಕುಂಭದ ಒಂದು ವ್ಯವಸ್ಥೆಯೊಂದಿಗೆ ಈಗ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ರೆಸಾರ್ಟ್ ಬಳಿ ಜಮಾಯಿಸಿರುವಂತದ್ದು ಮತ್ತೆ ಅದೇ ರೀತಿ ಈಗಾಗಲೇ ನೂರಾರು ಅಭಿಮಾನಿಗಳು ಸಹ ಇಲ್ಲಿ ಎಲ್ಲರೂ ಸಹ ಜಮಾಯಿಸಿದ್ದಾರೆ ಮತ್ತೆ ಏನವರು ಬಂದ ಬಳಿಕ ಒಂದು ಪೂಜೆ ಮಾಡಿ ಅವರಿಗೆ ಒಂದು ನೂರಕ್ಕೂ ಹೆಚ್ಚು ವೆಹಿಕಲ್ಸ್ ಮತ್ತೆ ನೂರಾರು ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ ಕೆಲವರು ಏನು ಎಡಿಎಂಕೆ ಒಂದು ಬಾವುಟ ಇರುವಂತಹ ಒಂದು ಬಾವುಟಗಳನ್ನು ಸಹ ಇಟ್ಕೊಂಡು ಇಲ್ಲಿ ನಿಂತಿರುವಂಥದ್ದು ಎಲ್ಲರೂ ಸಹ ಒಂದು ಅವರನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿ ನಾಲ್ಕು ವರ್ಷಗಳ ನಂತರ ತಮಿಳುನಾಡಿಗೆ ಬರ್ತಾ ಇದ್ದಾರೆ ಅಂತೇಳಿ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಗಳನ್ನ ಅವರ ಅಭಿಮಾನಿಗಳು ಇಲ್ಲಿ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ಏನು ರೆಸಾರ್ಟ್ ಬಳಿ ನೋಡಬಹುದು ಎಷ್ಟರ ಮಟ್ಟಿಗೆ ಒಂದು ಕ್ರೌಡ್ ಇದೆ ಅಂತೇಳಿ ಮತ್ತೆ ಎಡಿಎಂಕೆ ಒಂದು ಪಕ್ಷದ ಚಿಹ್ನೆ ಇರುವಂತಹ ಬಾವುಟಗಳು ಸಹ ಇಲ್ಲಿ ರಾರಾಜಿಸ್ತಾ ಇರುವಂಥದ್ದು ಎಲ್ಲರೂ ಸಹ ಅವರನ್ನ ವೆಲ್ಕಮ್ ಮಾಡಿ ತಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳು ಮತ್ತೆ ಇಲ್ಲಿ ತ್ರಿಶೂ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ತ್ರಿಶೂಲವನ್ನು ಸಹ ಇಲ್ಲಿ ಹಿಡ್ಕೊಂಡಿರುವಂಥದ್ದು ಏನು ದೇವರ ಆಶೀರ್ವಾದ ಚಿನ್ನಮ್ಮನ ಮೇಲೆ ಇರಬೇಕು ಅಂತ ಹೇಳಿ ಈ ರೀತಿಯ ಒಂದು ದೊಡ್ಡ ಒಂದು ತ್ರಿಶೂಲವನ್ನು ಸಹ ಇಲ್ಲಿ ಹಿಡ್ಕೊಂಡು ಹೋಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು ನ್ಯೂಸ್ 18 ಕನ್ನಡ ಬೆಂಗಳೂರು ಒಟ್ಟಾರೆ ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಏನೇನು ಬೇಕೋ ದೇವರ ಆಶೀರ್ವಾದ ಯಾವ ರೀತಿಯಾಗಿ ಬೇಕೋ ಎಲ್ಲವನ್ನ ಕೂಡ ಅವರ ಅಭಿಮಾನಿಗಳು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಬೆಂಗಳೂರಲ್ಲಿ ಮಾತ್ರ ಅವಕಾಶ ಇಲ್ಲ ಸಂಭ್ರಮಾಚರಣೆಗೆ ಮೆರವಣಿಗೆಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಭ್ರಮಾಚರಣೆಗೆ ಬ್ರೇಕ್ ಅನ್ನು ಹಾಕಿದ್ದಾರೆ ಯಾರು ಬೆಂಗಳೂರು ಪೊಲೀಸರು ಮೆರವಣಿಗೆ ಮಾಡುವ ಹಾಗಿಲ್ಲ ಸಂಭ್ರಮಾಚರಣೆ ಮಾಡುವ ಹಾಗಿಲ್ಲ ಅದಕ್ಕೆ ಎಲ್ಲದಕ್ಕೂ ಕೂಡ ನಿಷಿದ್ಧ ಅನುಮತಿಯನ್ನ ನಿರಾಕರಿಸಿದ್ದಾರೆ ರೆಸಾರ್ಟ್ ನಿಂದ ನೇರವಾಗಿ ತಮಿಳುನಾಡಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಒಂದ್ಸಲ ಬಾರ್ಡರ್ ಅನ್ನ ದಾಟಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಬೆಂಗಳೂರಲ್ಲಿ ಮಾತ್ರ ಇದ್ದು ಅದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಇಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಆ ಒಂದು ರೋಡ್ ನಲ್ಲಿ ಏನಾದ್ರೂ ಸಂಭ್ರಮಾಚರಣೆಗೆ ಅವಕಾಶವನ್ನ ಮಾಡ್ಕೊಟ್ರೆ ಹಾಗಾಗಿ ನೀವು ತಮಿಳುನಾಡಿನ ಗಡಿಯನ್ನ ಎಂಟರ್ ಆದ್ಮೇಲೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ರೀತಿ ಸಂಭ್ರಮಾಚರಣೆ ಆದ್ರೂ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ರೀತಿಯ ಮೆರವಣಿಗೆ ಏನಾದ್ರೂ ಮಾಡ್ಕೊಳ್ಳಿ ಅತ್ತಿಬೆಲೆಯಲ್ಲಿ ಸಂಭ್ರಮಾಚರಣೆಗೆ ಅವಕಾಶವನ್ನ ಕೇಳಿದ್ರು ಅವರ ಬೆಂಬಲಿಗರು ನಾವಿಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅವರಿಗೆ ವೆಲ್ಕಮ್ ಮಾಡ್ತೀವಿ ಮೆರವಣಿಗೆಯ ಮೂಲಕ ನಾವು ಕರ್ಕೊಂಡು ಹೋಗ್ತೀವಿ ಸಂಭ್ರಮಾಚರಣೆಯನ್ನ ಮಾಡುವ ಮೂಲಕ ನಾವು ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಕೊಡ್ತೀವಿ ಅಂತ ಹೇಳಿ ಆದ್ರೆ ಅದ್ಯಾವುದಕ್ಕೂ ಕೂಡ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ ಅನುಮತಿಯನ್ನ ನಿರಾಕರಿಸಿದ್ದಾರೆ
ಬೆಂಗಳೂರು ಆಚೆ ಹೋಗುತ್ತಲೇ ಈ ಒಂದು ಸಂಭ್ರಮ ಹಬ್ಬ ಅಂತ ಹೇಳ್ತಾ ಇದ್ರು ಆಗಲೇ ಅವರ ಅಭಿಮಾನಿಗಳು ಆ ಹಬ್ಬದ ವಾತಾವರಣ ನೋಡೋದಿಕ್ಕೂ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಈಗಾಗಲೇ ತಳಿರು ತೋರಣಗಳನ್ನ ಕಟ್ಟಿ ಫ್ಲೆಕ್ಸ್ ಬ್ಯಾಂಟಿಂಗ್ಸ್ ಗಳನ್ನ ಬ್ಯಾನರ್ ಗಳನ್ನ ಹಾಕಿ ಬಲೂನ್ ಗಳನ್ನ ಕಟ್ಟಿ ರೋಡ್ ರೋಡ್ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನ ಕೋರೋದಿಕ್ಕೆ ಅಂತ ಹೇಳಿ ನಾವು ಬೆಳಗ್ಗಿನಿಂದಲೂ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ವಿ ಹೊಸೂರು ಗಡಿಯಲ್ಲಿ ಅದ್ಭುತ ಸ್ವಾಗತವನ್ನ ನೀಡಲಾಗ್ತಾ ಇದೆ ಸಂಭ್ರಮಾಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಲಾಗಿದೆ ತಮಿಳುನಾಡು ಗಡಿಯಲ್ಲಿ ಹೆಜ್ಜೆ ಇಡುತ್ತಲೇ ಸಂಭ್ರಮಾಚರಣೆ ಇರಲಿದೆ ಆ ಒಂದು ಸಂಭ್ರಮಾಚರಣೆಗೆ ಶಶಿಕಲಾ ಬೆಂಬಲಿಗರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಶಶಿಕಲಾ ಬರಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 5000 ಜನ ಸೇರುವ ಸಾಧ್ಯತೆ ಇದೆ ಹೊಸೂರು ಚೆನ್ನೈ ಮಾರ್ಗದಲ್ಲಿ ಮೆರವಣಿಗೆಯನ್ನ ಮಾಡುತ್ತಾರೆ ಒಂದು ಸಲ ಈ ಒಂದು ಬೆಂಗಳೂರು ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಆ ಒಂದು ಕರ್ನಾಟಕದ ಗಡಿಯನ್ನ ತಲುಪಿದ ನಂತರ ಆ ನಂತರ ಅಲ್ಲಿ ಮೆರವಣಿಗೆಗಳನ್ನು ನಡೆಸಲಾಗುತ್ತೆ ಮೆರವಣಿಗೆಗಳ ಮೂಲಕ ಭವ್ಯ ಸ್ವಾಗತವನ್ನ ಕೋರಿ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ಸುಮಾರು ಆಲ್ಮೋಸ್ಟ್ ಒಂದು 20 ರಿಂದ 30 ಕಡೆ ಸ್ವಾಗತವನ್ನ ಕೋರಲಿದ್ದಾರೆ ಅವರ ಬೆಂಬಲಿಗರು ಅಂತಾನೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ 4 ವರ್ಷಗಳ ಬಳಿಕ ಚಿನ್ನಮ್ಮ ಬರ್ತಾ ಇದ್ದಾರೆ ನಮ್ಮ ಊರಿಗೆ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಅನ್ನುವ ರೀತಿಯಲ್ಲಿ ಅವರ ಬೆಂಬಲಿಗರು ಅಲ್ಲಿ ಹರ್ಷೋದ್ಗಾರಗಳನ್ನು ಗಮನಿಸಬಹುದು ಅವರ ಮುಖದಲ್ಲಿರುವಂತಹ ಖುಷಿಯನ್ನ ನಾವು ಗಮನಿಸಬಹುದು